ನಲ್ಮೆ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಜಾಮಿತಿ ಅಥವಾ ಜಾಮಿಟ್ರಿಗೆ ಸಂಬಂಧಪಟ್ಟಂತೆ ಘನಫಲಗಳನ್ನು ಕಂಡುಹಿಡಿಯೋ ಬಗ್ಗೆ ಹೇಗೆ ಅಂತ ನೋಡೋರಿದ್ದೀವಿ. ಒಂದು ಸಮತಲವನ್ನು ಕೊಟ್ಟಾಗ ಆ ಸಮತಲ ಎಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿದೆ ಅನ್ನೋದು ಕಂಡುಹಿಡಿಯೋದಕ್ಕೆ ನಾವೇನು ಮಾಡ್ತೀವಿ, ಆ ಸಮತಲವನ್ನು ಸಣ್ಣ ಸಣ್ಣ ವರ್ಗ ಅಥವಾ ಚೌಕಗಳಾಗಿ ನಾವು ಅದನ್ನು ಮಾರ್ಪಾಡು ಮಾಡ್ತೀವಿ ಅಲ್ವಾ. ಒಂದು ವೇಳೆ ಈ ರೀತಿಯ ಒಂದು ಸಮತಲ ಆಯತಾಕೃತಿ ಅಥವಾ ಚೌಕಾಕೃತಿಯ ಸಮತಲವನ್ನು ಕೊಟ್ಟಾಗ ಆ ಸಮತಲವನ್ನು ನಾವೇನು ಮಾಡ್ತೀವಿ, ಈ ರೀತಿಯ ಸಣ್ಣ ಪುಟ್ಟ ಭಾಗಗಳಾಗಿ ಒಂದೊಂದೇ ಸಣ್ಣ ಸಣ್ಣ ಚೌಕಗಳಾಗಿ ಬರೆದು ಇದು 64 ಸೆಂಟಿಮೀಟರ್ ಸ್ಕ್ವೇರ್ ಅಂತ ವಿಸ್ತೀರ್ಣವನ್ನು ಬರಿತೀವಿ. ಮೂರು ಆಯಾಮದ ಚಿತ್ರ ಒಂದು ಸಾಲಿಡ್ನ ಕೊಟ್ಟಾಗ ಅದಕ್ಕೆ ನಾವು ವಿಸ್ತೀರ್ಣದ ಜೊತೆಗೆ ಮತ್ತೊಂದು ಆಯಾಮವಾದ ಘನಫಲವನ್ನು ಕಂಡುಹಿಡಿಬೇಕಾಗತ್ತೆ. ಹಾಗಾದರೆ ಆ ಘನಫಲವನ್ನು ಕಂಡುಹಿಡಿಯೋದು ಹೇಗೆ, ಘನಫಲವನ್ನು ಲೆಕ್ಕ ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಘನಫಲವನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇಲ್ಲೂ ಸಹ ನಾವು ವಿಸ್ತೀರ್ಣವನ್ನು ಅರ್ಥ ಮಾಡಿಕೊಂಡಿದ್ದ ರೀತಿ ಇದಾಗಿತ್ತು. ಇಲ್ಲಿ ಒಂದೊಂದು ಚೌಕವನ್ನು ಸಣ್ಣ ಸಣ್ಣ ಚೌಕಗಳಾಗಿ ಮಾಡಿ ಅದನ್ನ ಅರ್ಥ ಮಾಡಿಕೊಂಡ್ವಿ. ಇದೇ ರೀತಿಯಲ್ಲಿ ಘನಫಲವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ, ಒಂದು ಸಣ್ಣ ಘನವಾಗಿ ಪ್ರತಿಯೊಂದನ್ನು ಪರಿಗಣಿಸಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆದ್ದರಿಂದ ಈಗ ಒಂದು ಚೌಕಾಕಾರದ ಕಾಗದವನ್ನು ತಗೊಂಡು ಇದರಲ್ಲಿ ನಾವು ಘನಫಲವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲು ಈ ಕಾಗದವನ್ನು ತಗೊಂಡು ಇದನ್ನು ಅರ್ಧಕ್ಕೆ ಮಡಚಿಕೊಳ್ಳಿ. ಇದನ್ನು ಮತ್ತೊಮ್ಮೆ ಅರ್ಧಕ್ಕೆ ಮಡಚಿ ಈಗ ಮತ್ತೊಮ್ಮೆ ಇದನ್ನು ಅರ್ಧಕ್ಕೆ ಮಡಚಿ ಎಲ್ಲ ಫೋಲ್ಡ್ಸ್ನ ತೆಗೆದು ಇದನ್ನು 90 ಡಿಗ್ರಿ ತಿರುಗಿಸಿ ಮತ್ತೊಮ್ಮೆ ಮೂರು ಭಾಗಗಳನ್ನು ಮಡಚಿ. ಹೀಗೆ ಮಡಚಿದ ನಂತರ ಇಲ್ಲೇನು ಮಾಡಬೇಕು, ಬಲಭಾಗದಲ್ಲಿ ಮೊದಲ ಎರಡು ಭಾಗಗಳನ್ನು ಮಡಚಿ ಕಾರ್ನರಲ್ಲಿ ಇರುವಂತಹ ಸ್ಕ್ವೇರ್ಗಳನ್ನು ಒಂದು ತ್ರಿಭುಜ ರಚನೆ ಮಾಡಿಕೊಳ್ಳಿ. ಇದೇ ರೀತಿ ಪೇಪರ್ ತಿರುಗಿಸಿ ಎರಡು ಲೇಯರ್ನ ಮಡಚಿ ಕಾರ್ನರ್ಗಳನ್ನು ಮಡಚಿಕೊಳ್ಳಿ. ಹೀಗೆ ಮಡಚಿ ಈ ಮೇಲ್ಭಾಗದ ಪದರವನ್ನು ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ನಿಮ್ಮ ಮಾಡೆಲ್ ಕಾಣಿಸ್ಬೇಕು. ಹಿಂಭಾಗದಲ್ಲಿ ಈ ಥರ ಕಾಣಿಸ್ತಾ ಇರುತ್ತೆ. ಈ ರೀತಿಯಾಗಿರುವಂತಹ ಮಾಡೆಲ್ನ ಹೆಬ್ಬೆರಳುಗಳ ಸಹಾಯದಿಂದ ಇದನ್ನು ಒಂದು ಟ್ರೇ ರೂಪದಲ್ಲಿ ಮಾಡೋಣ. ಈ ರೀತಿಯಾಗಿ ಒಂದು ಟ್ರೇ ಸಿದ್ಧ ಆಯಿತು. ಈ ಟ್ರೇ ಮೂಲಕ ನಾವು ವಾಲ್ಯೂಮನ್ನು ಹೇಳಬಹುದು. ಈ ಟ್ರೇನ ನೋಡಿದಾಗ ಇಲ್ಲಿರುವಂತಹ ಮೂರು ಆಯಾಮಗಳನ್ನು ನಾವು ಗುರುತಿಸಬಹುದು. ಮೊದಲನೇ ಆಯಾಮ ಒಂದು ಮನೆ, ಎರಡನೇ ಆಯಾಮ 1, 2, 3, 4, 5, 6, 7 ಮತ್ತು ಮೂರನೇ ಆಯಾಮ 1, 2, 3, 4, 5, 6 ಅಂದಮೇಲೆ ಇದು ಮೂರು ಆಯಾಮಗಳಲ್ಲಿ ಇರುವಂತಹ ಚಿತ್ರ. ಇದರ ಘನಫಲ 1 × 1, 2, 3, 4, 5, 6, 7 7 × 1, 2, 3, 4, 5, 6 ಅಂದರೆ ಒಟ್ಟು 42 ಘನ ಮಾನಗಳು. ಇದೇ ರೀತಿಯಲ್ಲಿ ನಾವು ಇನ್ನೂ ಒಂದು ರೀತಿಯ
ಬಾಕ್ಸನ್ನು ರೆಡಿ ಮಾಡ್ಕೋಬಹುದು. ಇದೇ ರೀತಿಯಲ್ಲಿ ಮಾಡಿರುವಂಥದ್ದು ಈ ಒಂದು ಘನದ ಘನಫಲ 2 1 2 3 4 2 2 × 4 × 2 4×16 ಘನಮಾನಗಳು. ಇಲ್ಲಿರುವಂತಹ ಮತ್ತೊಂದು ಆಕೃತಿಯನ್ನು ಗಮನಿಸಿ. ಈ ಆಕೃತಿಯಲ್ಲಿ 2 1 2 3 4 5 1 2 3 4 2 × 5 × 4 40 ಘನ ಮಾನಗಳು. ಈ ರೀತಿಯಾಗಿ ನಾವು ಯಾವುದೇ ರೀತಿಯ 3 ಆಯಾಮದ ಚಿತ್ರಗಳನ್ನು ಬರೆದು 3 ಆಯಾಮದ ಟ್ರೇಗಳನ್ನು ರಚನೆ ಮಾಡಿಕೊಂಡು ಒಂದೊಂದು ಭಾಗವನ್ನು, ಅಂದರೆ ಇದ್ರ ಒಳಗಡೆ 1 × 1 × 1 ಕ್ಯೂಬ್ಗಳು, ಅದನ್ನು ಎಷ್ಟು ಇಡಬಹುದು ಅನ್ನೋದರ ಆಧಾರದ ಮೇಲೆ ನಾವು ಘನಫಲವನ್ನು ನಿರ್ಧಾರ ಮಾಡ್ತೀವಿ. ಹಾಗಾಗಿ ಘನಫಲವನ್ನು ಪ್ರಾರಂಭದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಟ್ರೇಗಳು ನಿಮಗೆ ತುಂಬ ಸಹಕಾರಿಯಾಗುತ್ತೆ. ಹಾಗಾಗಿ ನೀವು ಸಹ ಈ ಥರ ವಿಶೇಷ ಟ್ರೇಗಳನ್ನು ರಚನೆ ಮಾಡಿಕೊಂಡು ಘನಫಲವನ್ನು ಅಭ್ಯಾಸ ಮಾಡ್ತೀರಾ ಅಲ್ವಾ?